ಈ ಒಂದು ಕೆಲಸ ಮಾಡೋದಕ್ಕೆ ಯಾವುದೇ ರೀತಿಯಾಗಿ ಎಜುಕೇಷನ್ ಬೇಕಾಗಿಲ್ಲ, ಯಾವುದೇ ರೀತಿಯಾಗಿ ಒಂದು ಟ್ರೈನಿಂಗು ಅವಶ್ಯಕತೆ ಇಲ್ಲ. ಯಾಕಂತೇಳಿದ್ರೆ ಕಾಲಿಟ್ಟರೆ ಸಾಕು, ಅವೇ ಕಲಿಸ್ಬಿಡುತ್ತೆ. ಯಾವುದೇ ರೀತಿಯಾಗಿ ನಾವು ಕಲಿಯೋ ಒಂದು ಅವಶ್ಯಕತೆಯೂ ಇರಲ್ಲ. ಹಲೋ, ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಓಕೆ ಫ್ರೆಂಡ್ಸ್, ಇವತ್ತು ನಮ್ಮ ಕುರಿಗಳ ಹತ್ರ ಕ್ಲೀನಿಂಗ್ ಕೆಲಸ ನಡೀತಾ ಇದೆ. ಇವತ್ತು ನಮ್ಮ ರೂಟೀನ್ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ. ಬನ್ನಿ, ಇವತ್ತು ನಮ್ಮ ರೂಟೀನು ನಮ್ಮ ಕುರಿಗಳ ಹತ್ರ ಕ್ಲೀನಿಂಗ್ ಕೆಲಸ ಹೇಗಿರುತ್ತೆ ಅಂತ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ. ಬನ್ನಿ, ಇವತ್ತು ವೀಡಿಯೋ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇದೆ, ಫಸ್ಟೇ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿ ಒಂದು ವೀಡಿಯೋ ಕೂಡ ಫಸ್ಟ್ನೇದಾಗಿ ನಿಮಗೆ ನೋಡ್ಸ್ ಬರುತ್ತೆ, ನೀವು ಮೊದಲಾಗಿ ನೋಡ್ಬೋದು. ಓಕೆ ಫ್ರೆಂಡ್ಸ್, ಹಾಗೆ ನೋಡೋದಕ್ಕೆ ನಿಮಗೂ ಕೂಡ ಬೋರ್ ಆಗ್ಬೋದು, ಮ್ಯೂಸಿಕ್ ಹಾಕ್ತೀನಿ, ಎಂಜಾಯ್ ಮಾಡ್ತಾ ನೋಡಿ.
ವರ್ಲ್ಡ್ ಬೆಸ್ಟ್ ಪರ್ಫ್ಯೂಮ್ ಈ ಒಂದು ಗೊಬ್ಬರ. ಓಕೆ ಫ್ರೆಂಡ್ಸ್, ಕೆಲಸ ಎಲ್ಲ ಮುಗೀತು. ಅಂದರೆ ಈ ಒಂದು ಕೆಲಸ ಮಾಡೋದಕ್ಕೆ ಯಾವುದೇ ರೀತಿಯಾಗಿ ಎಜುಕೇಷನ್ ಬೇಕಾಗಿಲ್ಲ, ಯಾವುದೇ ರೀತಿಯಾಗಿ ಒಂದು ಟ್ರೈನಿಂಗು ಅವಶ್ಯಕತೆ ಇಲ್ಲ. ಯಾಕಂತೇಳಿದ್ರೆ ಖಾಲಿ ಡ್ರೆಸ್ ಹಾಕು ಅವೇ ಕಲಿಸ್ಬಿಡುತ್ತೆ. ಯಾವುದೇ ರೀತಿಯಾಗಿ ನಾವು ಕಲಿಯೋ ಒಂದು ಅವಶ್ಯಕತೆಯೂ ಇರಲ್ಲ, ಮತ್ತು ಟ್ರೈನಿಂಗು ಕೂಡ ಅವಶ್ಯಕತೆ ಇರಲ್ಲ. ಯಾವ ಎಜುಕೇಷನ್ನು ಕೂಡ ಇದಕ್ಕೆ ಬೇಕಾಗಿಲ್ಲ. ಅಂದರೆ ಈ ಒಂದು ಕೆಲಸ ಮಾಡೋದು ಇದೆಯಲ್ಲ, ಈ ಪ್ರಾಣಿಗಳನ್ನ ಸೇವೆ ಮಾಡೋ ಒಂದು ಸೌಭಾಗ್ಯ ಎಲ್ಲರಿಗೂ ಸಿಗಲ್ಲ, ಕೆಲವೊಬ್ರಿಗೆ ಮಾತ್ರ ಅದು ಸಿಗೋದು. ಅದನ್ನು ಸಿಕ್ಕದ ಮೇಲೆ ಮಜ್ಜ ಮಾಡಿ ಬಿಸಾಕ್ಬೇಕು ಈ ಲೈಫ್ನ. ಅಂದರೆ ಪುಣ್ಯ ಮಾಡ್ಕೊಂಡು ಬಂದಿರಬೇಕು, ಒಂದು ಪ್ರಾಣಿಗಳ ಸೇವೆ ಮಾಡ್ಬೇಕಂತ ಹೇಳಿದ್ರೆ ಪುಣ್ಯ ಮಾಡ್ಕೊಂಡು ಬಂದಿರಬೇಕು. ಯಾಕೆ ಗೊತ್ತಾ, ಇವಾಗ ಯಾರಿಗೆ ಏನೇ ಮಾಡಲಿ, ನಾವು ಯಾರಿಗೆ ಏನೇ ಮಾಡಲಿ, ಯಾರಿಗೆ ಎಷ್ಟೇ ದುಡ್ಡು ಕೊಡಲಿ, ಯಾರಿಗೆ ಎಷ್ಟೇ ಒಡವೆ ಕೊಡಲಿ, ಡೈಲಿ ಬಿರಿಯಾನಿ ಹಾಕ್ರಿ, ಡೈಲಿ ಬಿರಿಯಾನಿ ಹಾಕ್ರಿ, ಯಾರೂ ಕೂಡ ನೆನೆಸ್ಕೊಳ್ಳಲ್ಲ. ನೆನೆಸ್ಕೊಂತಾರೇನಪ್ಪ, ಯಾರು ಕೂಡ ನೆನೆಸ್ಕೊಳ್ಳಲ್ಲ, ಏನಾಗ್ದ ಬರೇ ಮೂಳೆ ಹಾಕ್ದ ಅಂತಾರೆ. ಅದೇ ಈ ಪ್ರಾಣಿಗಳಿಗೆ ಸೇವೆ ಮಾಡಿರಿ, ನನ್ನ ನೋಡಿ ಸಕ್ಕನೆ ಬ್ಯಾ ಅಂತವೆ. ಅದೇ ಪ್ರಾಣಿಗಳಿಗೆ ಇರೋ ನಿಯತ್ ಅಂತ ಹೇಳೋದು. ಅದಕ್ಕೋಸ್ಕರ ನಮಗೆ ಇದೇ ಲೈಫ್ ತುಂಬಾ ಇಷ್ಟ. ಅಂದರೆ ನಾನು ಬೇರೊಬ್ಬರ ಜೊತೆ ಒಂದು ಇದ್ರ ಜೊತೆ ನಾನು ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡಲ್ಲ. ಏನಂತೇಳಿದ್ರೆ ನಾನು ಜಾಸ್ತಿ ದಿನನಿತ್ಯ ವರ್ಷದ 365 ದಿನ ನಾನು ಜಾಸ್ತಿ ಟೈಮ್ ನನ್ನ ಸ್ಪೆಂಡ್ ಮಾಡೋದಂದರೆ ಇವು ನಮ್ಮ ಒಂದು ಪ್ರಾಣಿಗಳ ಜೊತೆ ಅಂತಲೇ ಹೇಳ್ಬೋದು. ನಮ್ಮ ಒಂದು ಕುರಿಗಳ ಜೊತೆ ಎಲ್ಲರೂ ಮಲ್ಕೊಂಡು ಬ್ಯುಸಿ ಆಗಿಬಿಟ್ಟವ್ರೆ, ಬೆಳಗಿಂದ ಎಲ್ಲ ತಿಂದು ಎಲ್ಲ ಬ್ಯುಸಿ ಆಗಿಬಿಟ್ಟಿದ್ದಾರೆ, ಎಲ್ಲ ಮಲ್ಕೊಂಡಿದ್ದಾರೆ. ಇವರಿಬ್ಬರು ಯಾಕೆ ಮಾತ್ರ ಯಾವುದೋ ಹೊಟ್ಟೆ ಖಾಲಿ ಸ್ವಲ್ಪ ಆದಂಗಿದೆ. ಅದಕ್ಕೋಸ್ಕರ ಇವಾಗ ಎದ್ದು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಅವರು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಯಾಕೋ ನೋಡ್ರಿ, ಇದೇ ಅಲ್ವಾ ಪ್ರೀತಿ? ಅಂದರೆ ನನ್ನ ಬಟ್ಟೆ ಕಚ್ಚೋದು, ನನ್ನ ಮುದ್ದಾಡೋದು, ಇದೇ ರೀತಿಯಾಗಿ ಒಂದು ನೋಡಿ ನಾನು ಏನನ್ನ ಅವ್ನು ಮಾತಾಡ್ಸಿದ್ನ ನೋಡಿ, ಮೂಸ್ ನೋಡೋದು, ಬಟ್ಟೆ ಕಚ್ಚೋದು ಅಲ್ಲ ನಮ್ಗೆ ಅಲ್ವಾ? ಯಾಕೋ ತಿನ್ನ, ನನ್ನ ಬಟ್ಟೆ ಯಾಕೋ ತಿಂತೀಯ, ಇಲ್ಲ ಹಾಕೊಂತೀನಾ, ಬಿಚ್ಕೊಳ್ಳೇನಾ, ಸ್ವೀಟ ಹಾಕೊಂತೀಯ ನೋಡಿ, ಇದೇ ಅಲ್ವಾ ಪ್ರೀತಿ? ಅಂದರೆ ಇದೇ ರೀತಿಯಾಗಿ ಮಾತಾಡ್ಸೋದಾಗಿರ್ಬೋದು, ಒಂದು ಬಟ್ಟೆಗಳಿಗೆ ತಿನ್ನೋದಾಗಿರ್ಬೋದು, ಇದೇ ರೀತಿಯಾಗಿ ನಾನು ಜಾಸ್ತಿ ಬಂದು ಇವುಗಳ ಹತ್ರ ನಾನು ಟೈಮ್ನ ಸ್ಪೆಂಡ್ ಮಾಡೋದು. ಅಂದರೆ ನನಗೆ ಇದ್ರಗಳ ಸೇವೆ ಮಾಡೋ ಒಂದು ಸೌಭಾಗ್ಯ ಕೂಡ ಸಿಗುತ್ತೆ. ಜೊತೆಗೆ ನನಗೆ ಕೆಲಸ ಒಂದು ಕೊಟ್ಟಿದ್ದಾವೆ, ಮತ್ತು ವರ್ಷಕ್ಕೊಂದು ಸರಿ ದುಡ್ಡು ಕೂಡ ಕೊಡುತ್ತೆ ಅಲ್ವಾ? ಇನ್ಯಾಕೆ ಮಾಡಬಾರ್ದು? ಅದಕ್ಕೆ ಹೇಳೋದು, ಈ ಒಂದು ಪ್ರಾಣಿಗಳನ್ನ ಸೇವೆ ಮಾಡೋ ಒಂದು ಸೌಭಾಗ್ಯ ಎಲ್ಲರಿಗೂ ಸಿಗಲ್ಲ. ಸಿಕ್ಕದ ಮೇಲೆ ಮಜ್ಜ ಮಾಡಿ ಬಿಸಾಕ್ರಿ ಲೈಫ್ನ. ಈ ಒಂದು ಸೌಭಾಗ್ಯ ಯಾರಿಗೂ ಕೂಡ ಸಿಗಲ್ಲ. ಹಸುಗಳು ಮೇಸೋದಾಗಿರ್ಬೋದು, ಕುರಿಗಳನ್ನ ಮೇಸೋದಾಗಿರ್ಬೋದು, ಮೇಕೆ ಸಾಕಾಣಿಕೆ ಆಗಿರ್ಬೋದು, ಏನೆಲ್ಲ ಪ್ರಾಣಿಗಳು ಸೇವೆ ಮಾಡೋ ಒಂದು ಸೌಭಾಗ್ಯ ಇದೆಯಾ ಅಲ್ವಾ? ಆ ಒಂದು ಸೌಭಾಗ್ಯ ನಿಮಗೆ ಸಿಕ್ಕದ ಮೇಲೆ ಯಾವುದೇ ರೀತಿಯಾಗಿ ಬೇಜಾರು ಮಾಡ್ಕೊಂಡು ಹೋಗ್ಬೇಡ್ರಿ. ಆ ಒಂದು ಪುಣ್ಯ ಕೇಳ್ಕೊಂಡು ಬಂದಿರಬೇಕು ಮೇಲಿಂದ. ಇವುಗಳ ಸೇವೆ ನಾವು ಮಾಡಬೇಕಂದ್ರೆ, ಇವುಗಳ ಸಗಣಿ ಎತ್ತಬೇಕಂದ್ರೆ, ಇವುಗಳನ್ನ ಮೇವು ಹಾಕ್ಬೇಕಂದ್ರೆ, ಇವುಗಳಿಗೆ ನೀರು ಇಕ್ಬೇಕಂದ್ರೆ, ಇವುಗಳನ್ನ ತೊಳಿಬೇಕಂದ್ರೆ, ಇವು ಆರೈಕೆ ಮಾಡ್ತಿರಲ್ಲ, ಈ ಒಂದು ಸೌಭಾಗ್ಯ ಎಲ್ಲರಿಗೂ ಸಿಗಲ್ಲ. ಎಲ್ಲರಿಗೂ ಸಿಗಲ್ಲ, ಸಿಕ್ಕದ ಮೇಲೆ ಮಜ್ಜ ಮಾಡಿ ಬಿಸಾಕ್ಬೇಕು ಈ ಲೈಫ್ನ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ, ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ನೋಡಿ. ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಒಂದು ಪ್ರತಿ ಒಂದು ವಿಡಿಯೋ ಕೂಡ ಫಸ್ಟ್ನೇದಾಗಿ ನಿಮ್ಮ ರೋಷ ಬರುತ್ತೆ, ನೀವೇ ಮೊದಲಾಗಿ ನೋಡ್ಬೋದು. ಈಗ ಹೇಳ್ತಾ ವಿಡಿಯೋ ಮುಗಿಸ್ತಿದ್ದೀನಿ, ನಾಳೆ ಸಬ್ಸ್ಕ್ರೈಬ್ ಇಟ್ಕೊಂಡು ಆದಷ್ಟು ಬೇಗ ನಿಂತು ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ, ಟೇಕ್ ಕೇರ್, ಬೈ ಫ್ರೆಂಡ್ಸ್.